ಹಾಯ್ ಫ್ರೆಂಡ್ಸ್, ಮಸ್ತ್ ಮಗಾ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ನ್ಯೂಸ್ ಸುತ್ತು ಜಗತ್ತುಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಸಮಸ್ಯೆಗಳ ಸರಮಾಲೆಯಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಈಗ ತನ್ನ ಅಪ್ಪ ಭಾರತದ ನೆನಪಾಗಿದೆ. ನಮ್ಮ ತಪ್ಪು ನಮಗೆ ಗೊತ್ತಾಗಿದೆ, ನಮಗೆ ಭಾರತ ಬೇಕು ಅಂತ ಹೇಳ್ತಾ ಇದೆ. ಖುದ್ದು ಪಾಕಿಸ್ತಾನ್ ಪ್ರಧಾನಿ ಶೆಹಬಾಜ್ ಶರೀಫ್ ಈ ಮಾತನ್ನು ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ್ ನೆರೆಹೊರೆಯವರಾಗಿದ್ದು ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಬಾಳ್ಬೇಕು. ನಾವು ಶಾಂತಿ ಮತ್ತು ಪ್ರಗತಿಗೋಸ್ಕರ ಬದುಕ್ತೀವ ಅಥವಾ ಸಮಯ ಮತ್ತು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡ್ತೀವ ಅನ್ನೋದು ನಮಗೆ ಬಿಟ್ಟಿದ್ದು. ನಾವು ಭಾರತದೊಂದಿಗೆ 3 ಯುದ್ಧಗಳನ್ನು ಮಾಡಿದ್ದೀವಿ. ಇದರಿಂದ ನಮ್ಮ ಜನರಿಗೆ ಹೆಚ್ಚಿನ ದುಃಖ, ಬಡತನ ಮತ್ತು ನಿರುದ್ಯೋಗ ಉಂಟಾಗಿದೆ. ನಾವು ಈ ಹಿಂದೆ ಮಾಡಿದಂತಹ ತಪ್ಪುಗಳಿಂದ ಪಾಠ ಕಲ್ತಿದ್ದೀವಿ. ಕಾಶ್ಮೀರ ಸೇರಿದಂತೆ ನಮ್ಮ ನಡುವಿನ ನೈಜ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಾವು ಶಾಂತಿಯಿಂದ ಬದುಕೋದಕ್ಕೆ ಬಯಸ್ತೀವಿ. ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ನಾವು ಪ್ರಾಮಾಣಿಕ ಮಾತುಕತೆ ನಡೆಸೋದಕ್ಕೆ ಸಿದ್ಧರಿದ್ದೀವಿ. ಹೀಗಾಗಿ ಈ ಮಾತುಕತೆ ನಡೆಸೋದಕ್ಕೆ ಭಾರತ ಸರ್ಕಾರ ಹಾಗೂ ಮೋದಿಯವರು ಅನುಮತಿಯನ್ನು ಕೊಡಬೇಕು. ಇದು ಅವರಿಗೆ ನನ್ನ ಸಂದೇಶ ಅಂತ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಮನವಿ ಮಾಡಿದ್ದಾರೆ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಂಗ್ ಜಾನ್ ಉನ್ ಅವರ ಆರೋಗ್ಯ ಹದಗೆಟ್ಟಿದೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. 40ನೇ ವಯಸ್ಸಿಗೆ ಹತ್ತಿರವಾಗ್ತಾ ಇರುವಂತಹ ಕಿಮ್ ಅವರ ಜೀವನ ಶೈಲಿನೇ ಅವರ ಆರೋಗ್ಯ ಸಮಸ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕಿಮ್ ಹೆಚ್ಚಿನ ಸಮಯ ಮದ್ಯಪಾನ ಮಾಡೋದ್ರಿಂದ ಅವರ ಆರೋಗ್ಯ ಹಾಳಾಗ್ತಾ ಇದೆ ಅಂತ ಸುದ್ದಿಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಅತಿಯಾದ ಮದ್ಯಪಾನ ಮಾಡಿದ ನಂತರ ಕಿಮ್ ಗೊಳೋ ಅಂತ ಅಳತಾರೆ ಅನ್ನೋದನ್ನ ನಾನು ಕೇಳಿದ್ದೇನೆ. ಕಿಮ್ ಒಂಟಿತನ ಮತ್ತು ಒತ್ತಡವನ್ನು ಎದುರಿಸ್ತಾ ಇದ್ದಾರೆ ಅಂತ ದಕ್ಷಿಣ ಕೊರಿಯಾ ಮೂಲದ ಶಿಕ್ಷಣ ತಜ್ಞ ಡಾಕ್ಟರ್ ಜಾಯ್ ಜಿನ್ ವುಕ್ ಹೇಳಿದ್ದಾರೆ. ಇನ್ನು ದೀರ್ಘಕಾಲದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದ ಕಿಮ್ ತಮ್ಮ ಖಾಸಗಿ ಜೀವನದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಗೌಪ್ಯವಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೀಗ ಅವರ ಆರೋಗ್ಯದ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಊಹಾಪೋಹಗಳಲ್ಲಿ ಯಾವುದು ನಿಜ ಮತ್ತು ಯಾವುದು ಸುಳ್ಳು ಅಂತ ಯಾವುದೇ ಒಂದು ಅಧಿಕೃತ ಮಾಹಿತಿ ಇನ್ನೂ ಹೊರಬಂದಿಲ್ಲ. ಆದರೆ ಉತ್ತರ ಕೊರಿಯಾದ ಆಗು ಹೋಗುಗಳ ಬಗ್ಗೆ ನಿರಂತರವಾಗಿ ಕಣ್ಣಿಡ್ತಾ ಇರುವಂತಹ ದಕ್ಷಿಣ ಕೊರಿಯಾದಿಂದ ಈ ಒಂದು ಮಾಹಿತಿ ಹೊರಬಿದ್ದಿದೆ. ಸ್ನೇಹಿತರೆ, ಕೋವಿಡ್ನಿಂದ ಜಗತ್ತು ಸಾಕಷ್ಟು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದೆ. ಅದರಲ್ಲೂ 0 ಕೋವಿಡ್ನಿಂದ ಚೀನಾಕ್ಕೆ ಈ ನಷ್ಟ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. 2022 ಚೀನಾದ ಆರ್ಥಿಕತೆ ಕೇವಲ 3% ಬೆಳವಣಿಗೆ ಕಂಡಿದೆ ಅಂತ ವರದಿಯಾಗಿದೆ. ಈ ಬೆಳವಣಿಗೆ ಕಳೆದ 40 ವರ್ಷಗಳಲ್ಲೇ ಅತ್ಯಂತ ಕಡಿಮೆಯಾಗಿದೆ. 2022 ಚೀನಾ 5.5% ಆರ್ಥಿಕ ಬೆಳವಣಿಗೆಯ ಟಾರ್ಗೆಟ್ ಅನ್ನು ಹೊಂದಿತ್ತು. ಆದರೆ ತನ್ನ ಕಠಿಣ ಕೋವಿಡ್ ಕ್ರಮಗಳಿಂದ ಅದನ್ನು ತಲುಪೋದಕ್ಕೆ ಆಗಿಲ್ಲ. ಇನ್ನು ಚೀನಾದ ಅತಿ ಕಳಪೆ ಆರ್ಥಿಕ ಬೆಳವಣಿಗೆ 1976 ಉಂಟಾಗಿದ್ದು ಕೇವಲ 1.6% ಆಗಿತ್ತು. ಇನ್ನು ಚೀನಾಕ್ಕೆ ಆರ್ಥಿಕ ಸಂಕಷ್ಟ ಒಂದು ಕಡೆ, ಆದರೆ ಜನಸಂಖ್ಯೆ ಕಡಿಮೆ ಆಗ್ತಿರುವಂತಹ ಸಮಸ್ಯೆ ಇನ್ನೊಂದು ಕಡೆ. ಕಳೆದ 60 ವರ್ಷಗಳಲ್ಲೇ ಮೊದಲ ಬಾರಿಗೆ ಚೀನಾ ಜನಸಂಖ್ಯೆ ಕಡಿಮೆ ಆಗಿದೆ. 2022 ಅಂತ್ಯಕ್ಕೆ ಚೀನಾದ ಜನಸಂಖ್ಯೆ ಸುಮಾರು 141,17,50,000 ಆಗಿದೆ. ಇದು 2021 ಅಂತ್ಯಕ್ಕೆ ಹೋಲಿಕೆ ಮಾಡಿದರೆ 8.5 ಲಕ್ಷ ಕಡಿಮೆ ಆಗಿದೆ ಅಂತ ಚೀನಾದ ನ್ಯಾಷನಲ್ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ತನ್ನ ವರದಿಯಲ್ಲಿ ಹೇಳ್ಕೊಂಡಿದೆ. 2022 ಸುಮಾರು 95.6 ಲಕ್ಷ ಜನನವಾಗಿದ್ದರೆ ಅದೇ ಅವಧಿಯಲ್ಲಿ ಸುಮಾರು 1.4 ಕೋಟಿ ಜನ ಮೃತಪಟ್ಟಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜಗತ್ತಿನ ಅತ್ಯಂತ ಜನಭರಿತ ದೇಶ ಅಂತ ಕರೆಸಿಕೊಂಡು ಬಂದಿರುವ ಚೀನಾ ಈ ವರ್ಷವೇ ತನ್ನ ಸ್ಥಾನವನ್ನು ಕಳ್ಕೊಳ್ಳುತ್ತೆ. ಚೀನಾವನ್ನು ಹಿಂದಿಕ್ಕಿ ಭಾರತ ಈ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ 2050 ವೇಳೆಗೆ ಚೀನಾದ ಜನಸಂಖ್ಯೆ ಸುಮಾರು 11 ಕೋಟಿಯಷ್ಟು ಕಡಿಮೆ ಆಗುತ್ತೆ ಅಂತ ವಿಶ್ವಸಂಸ್ಥೆ ಅಂದಾಜು ಮಾಡಿದೆ. ಈ ಸಂಖ್ಯೆ 2019 ವಿಶ್ವಸಂಸ್ಥೆ ಅಂದಾಜು ಮಾಡಿದ್ದಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ. ಪಾಕಿಸ್ತಾನ ಮೂಲದ ಅಬ್ದುಲ್ ರೆಹಮಾನ್ ಮಕ್ಕಿ ಅನ್ನೋ ಉಗ್ರನನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಿದೆ. ಭದ್ರತಾ ಮಂಡಳಿಯ ಉಗ್ರ ನಿಗ್ರಹ ಕಮಿಟಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆಕ್ಚುಲಿ ಲಷ್ಕರ್ ಉಗ್ರ ಸಂಘಟನೆಯ ನಾಯಕನಾಗಿದ್ದ ಅಬ್ದುಲ್ ರೆಹಮಾನ್ ಮಕ್ಕಿಯನ್ನು ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡೋದಕ್ಕೆ ಭಾರತ ಹಲವಾರು ಬಾರಿ ಪ್ರಯತ್ನ ಪಟ್ಟಿತ್ತು. ಆದರೆ ವೀಟೋ ಅಧಿಕಾರವನ್ನು ಬಳಸ್ತಾ ಇದ್ದಂತಹ ಚೀನಾ ತಮ್ಮ ಮಿತ್ರ ದೇಶದ ಅಂದರೆ ಪಾಕಿಸ್ತಾನದ ಉಗ್ರರಿಗೆ ಬೆನ್ನೆಲುಬಾಗಿ ನಿಂತು ಕಾಪಾಡಿಕೊಳ್ತಾ ಇತ್ತು. ಅಂದರೆ ಭದ್ರತಾ ಸಂಸ್ಥೆ ಖಾಯಂ ಸದಸ್ಯವಾಗಿರುವ ಚೀನಾ ತನ್ನ ವೀಟೋ ಪವರನ್ನು ಬಳಸಿಕೊಂಡು ಭಾರತದ ಪ್ರಸ್ತಾಪವನ್ನು ತಡೆಹಿಡಿತಾ ಇತ್ತು. ಆದರೆ ಇದೀಗ UNSC 15 ಸದಸ್ಯ ರಾಷ್ಟ್ರಗಳಲ್ಲಿ 14 ದೇಶಗಳು ಭಾರತದ ಪರ ನಿಂತಿವೆ. ಚೀನಾ ಈ ಬಾರಿ ವೀಟೋವನ್ನು ಬಳಸ್ಕೊಂಡಿಲ್ಲ. ಹೀಗಾಗಿ ಮಕ್ಕಿಯನ್ನು ಜಾಗತಿಕ ಉಗ್ರ ಅಂತ UNSC ಕೊನೆಗೂ ಘೋಷಣೆ ಮಾಡಿದ್ದು ಭಾರತದ ಪ್ರಯತ್ನಗಳಿಗೆ ಚೀನಾ ಎದುರು ಜಯ ಸಿಕ್ಕಂತೆ ಆಗಿದೆ.
ಈ ಬಗ್ಗೆ ಹೇಳಿಕೆಯನ್ನ ಬಿಡುಗಡೆ ಮಾಡಿರುವ ವಿಶ್ವಸಂಸ್ಥೆ ಜನವರಿ 16, 2023 ಐಎಸ್, ಎಕ್ಯೂ ಮತ್ತು ಇತರ ಉಗ್ರ ಸಂಘಟನೆಗಳು, ಗುಂಪುಗಳು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಅವನ್ನು ನಿಷೇಧಿಸುವ ಬಗ್ಗೆ ಯುಎನ್ಎಸ್ಸಿ ಚರ್ಚೆ ನಡೆಸಿತ್ತು. ಈ ಸಂಸ್ಥೆಗಳೊಂದಿಗೆ ಸಂಬಂಧ ಹೊಂದಿರುವಂತಹ ವ್ಯಕ್ತಿಗಳ ಪ್ರಯಾಣ ನಿಷೇಧ ಹಾಗೂ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಕೂಡ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿತ್ತು ಅಂತ ತಿಳಿಸಿದೆ. ಇನ್ನು ಈ ಉಗ್ರ ಮಕ್ಕಿಯನ್ನ ಭಾರತ ಮತ್ತು ಅಮೆರಿಕ ಸರ್ಕಾರಗಳು ಈ ಮುಂಚೆನೆ ಭಯೋತ್ಪಾದಕ ಅಂತ ತಮ್ಮ ಕಾನೂನುಗಳ ಪ್ರಕಾರ ಘೋಷಣೆ ಮಾಡಿಕೊಂಡಿವೆ. ಈತ ಅಕ್ರಮವಾಗಿ ಹಣವನ್ನ ಸಂಗ್ರಹಿಸಿ ಯುವ ಜನರನ್ನ ಭಾರತದ ವಿರುದ್ಧ ಎತ್ತಿಕೊಟ್ಟೋದು, ಹಿಂಸಾಚಾರ ನಡೆಸೋದು, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೆಸುವಲ್ಲಿ ಭಾಗಿಯಾಗ್ತಾ ಇದ್ದ. ಅಂದಹಾಗೆ ಈ ಮಕ್ಕಿ 21-11 ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಹಫೀಜ್ ಸಯೀದ್ನ ಸಹೋದರ ಕೂಡ. ಇಂಥವನನ್ನ ಚೀನಾ ಕಳೆದ 1 ವರ್ಷದಿಂದ ಕಾಪಾಡ್ಕೊಂಡು ಬಂದಿತ್ತು. ಇನ್ನು ಸ್ನೇಹಿತರೆ, ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ 2ನೇ ಮದುವೆ ಆಗಿರೋದು ಎನ್ಐಎ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಈ ಬಗ್ಗೆ ದಾವೂದ್ನ ಸೋದರಳಿಯ ಹಸೀನಾ ಪಾರ್ಕರ್ ಮಗ ಎನ್ಐಎಗೆ ಮಾಹಿತಿ ಕೊಟ್ಟಿದ್ದಾನೆ. ಅಲ್ಲದೆ ದಾವೂದ್ ತನ್ನ ಮೊದಲ ಪತ್ನಿಗೆ ವಿಚ್ಛೇದನ ಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ 2ನೇ ಪತ್ನಿ ಪಾಕ್ನ ಪಠಾಣ್ ಮನೆತನಕ್ಕೆ ಸೇರಿದ್ದು, ಎಲ್ಲಿ ವಾಸಿಸ್ತಾರೆ, ಇವರು ಯಾವಾಗ ಮದುವೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ. ಇತ್ತೀಚೆಗೆ ಮುಂಬೈ ಸೇರಿದಂತೆ ಹಲವೆಡೆ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿ ದಾವೂದ್ನ ಭಯೋತ್ಪಾದಕ ಜಾಲವನ್ನು ಬಹಿರಂಗಪಡಿಸಿದ್ರು. ಈ ವೇಳೆ ದಾವೂದ್ಗೆ ಸಂಬಂಧಪಟ್ಟ ಹಲವರನ್ನ ಅರೆಸ್ಟ್ ಮಾಡಿದರು. ಇನ್ನು ರಷ್ಯಾ ದಾಳಿಯನ್ನು ಎದುರಿಸೋದಕ್ಕೆ ಯುಕ್ರೇನ್ಗೆ 14 Challenger 2 ಯುದ್ಧ ಟ್ಯಾಂಕ್ಗಳನ್ನು ನೀಡೋದಾಗಿ ಬ್ರಿಟನ್ ಅನೌನ್ಸ್ ಮಾಡಿತ್ತು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ರಷ್ಯಾ, ಈ ಟ್ಯಾಂಕ್ಗಳು ನಮ್ಮ ದಾಳಿಯಿಂದ ಸುಟ್ಟು ಹೋಗ್ತವೆ ಅಂತ ಹೇಳಿದೆ. ಬ್ರಿಟನ್ ಮತ್ತು ಇತರ ದೇಶಗಳು ಯುಕ್ರೇನ್ಗೆ ಸಹಾಯ ಮಾಡುವಂತಹ ನೆಪದಲ್ಲಿ ರಷ್ಯಾ ವಿರುದ್ಧದ ಗುರಿಗಳನ್ನು ಸಾಧಿಸೋದಕ್ಕೆ ಯುಕ್ರೇನನ್ನು ಒಂದು ರೀತಿ ಸಾಧನವಾಗಿ ಬಳಸ್ತಾ ಇದ್ದಾರೆ ಅಂತ ಕ್ರೆಮ್ಲಿನ್ನ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಆರೋಪ ಮಾಡಿದ್ದಾರೆ. ಜೊತೆಗೆ ಬ್ರಿಟನ್ ಮತ್ತು ಪೋಲೆಂಡ್ಗಳಿಂದ ಕಳಿಸಲಾಗ್ತಾ ಇರುವಂತಹ ನೂತನ ಶಸ್ತ್ರಾಸ್ತ್ರಗಳಿಂದ ಯುದ್ಧದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಕೂಡ ಪೆಸ್ಕೋವ್ ಹೇಳಿದ್ದಾರೆ. ಇನ್ನು ಇತ್ತ ರಷ್ಯಾದ ಮಿಸೈಲ್ ದಾಳಿಯಿಂದ ಯುಕ್ರೇನ್ನ ಡಿನಿಪ್ರೋ ನಗರದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 40 ಏರಿಕೆಯಾಗಿದೆ ಅಂತ ವರದಿಯಾಗಿದೆ. ಇನ್ನೊಂದು ಕಡೆ ಯುದ್ಧದಲ್ಲಿ ಯುಕ್ರೇನ್ಗೆ ಸಹಾಯ ಮಾಡೋ ವಿಚಾರವಾಗಿ ಟೀಕೆಗಳನ್ನು ಫೇಸ್ ಮಾಡ್ತಾ ಇದ್ದಂತಹ ಜರ್ಮನಿಯ ರಕ್ಷಣಾ ಸಚಿವೆ ಕ್ರಿಸ್ಟಿನ್ ಲ್ಯಾಂಬ್ರೆಚ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ದೇಶಗಳ ನ್ಯಾಟೋ ಸೇರ್ಪಡೆ ಇಚ್ಛೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಟರ್ಕಿ ಅಡ್ಡಿಪಡಿಸ್ತಾನೇ ಇದೆ. ಇದೀಗ ಈ ಎರಡೂ ದೇಶಗಳ ನ್ಯಾಟೋ ಸೇರ್ಪಡೆಗೆ ತನ್ನ ಸಂಸತ್ತಿನಲ್ಲಿ ಒಪ್ಪಿಗೆ ಕೊಡೋದಕ್ಕೆ ಮತ್ತೊಂದು ಕಂಡೀಷನ್ ಅನ್ನು ಹಾಕಿದೆ. ನಾವು ನಮ್ಮ ಸಂಸತ್ತಿನಲ್ಲಿ ಅನುಮೋದನೆ ಕೊಡಬೇಕು ಅಂತಂದ್ರೆ, ನೀವು ನಿಮ್ಮ ಭಯೋತ್ಪಾದಕರನ್ನ, ಅಂದ್ರೆ ಟರ್ಕಿಗೆ ಬೇಕಾಗಿರುವಂತಹ ಕುರ್ದಿಶ್ ಹೋರಾಟಗಾರರನ್ನ ನಮಗೆ ಹಸ್ತಾಂತರ ಮಾಡಬೇಕು ಅಂತ ಟರ್ಕಿ ಅಧ್ಯಕ್ಷ ತಯ್ಯಿಪ್ ಎರ್ಡೋಗಾನ್ ಡಿಮ್ಯಾಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಸ್ವೀಡನ್ ಕುರ್ದಿಶ್ ವಿರುದ್ಧ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಸುಮಾರು 130 ಭಯೋತ್ಪಾದಕರನ್ನು ನಮಗೆ ಹಸ್ತಾಂತರ ಮಾಡಿದರೆ ಮಾತ್ರ ನ್ಯಾಟೋ ಸೇರ್ಪಡೆಗೆ ನಮ್ಮ ಪಾರ್ಲಿಮೆಂಟ್ನಲ್ಲಿ ಮಸೂದೆಯನ್ನು ಪಾಸ್ ಮಾಡ್ತೀವಿ ಅಂತ ಎರ್ಡೋಗಾನ್ ಹೇಳಿದ್ದಾರೆ. ಅಂದಹಾಗೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ನ್ಯಾಟೋ ಸೇರೋದಕ್ಕೆ ಮುಂದಾಗಿವೆ. ಇದಕ್ಕೆ ನ್ಯಾಟೋ ಗುಂಪಿನ 30 ದೇಶಗಳು ಅನುಮೋದನೆಯನ್ನು ಕೊಡಬೇಕು. ಆದರೆ ಟರ್ಕಿ ಮಾತ್ರ ಈ ಎರಡೂ ದೇಶಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕೆ ಅಂತಂದ್ರೆ, ಟರ್ಕಿಗೆ ಬೇಕಾಗಿರುವ ಕುರ್ದಿಶ್ ಬಂಡುಕೋರ ನಾಯಕರು ಈ ಎರಡೂ ದೇಶಗಳಲ್ಲಿ, ಅಂದ್ರೆ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ನಲ್ಲಿ ವಾಸವಾಗಿದ್ದಾರೆ. ಇನ್ನು ಸ್ನೇಹಿತರೆ, ಜಾಗತಿಕವಾಗಿ ವಾರ್ಷಿಕವಾಗಿ ಉಂಟಾಗುವಂತಹ ಕಾಡ್ಗಿಚ್ಚಿನಿಂದ ಸರಾಸರಿ $50 billion, ಅಂದ್ರೆ ಸುಮಾರು 4.1 lakh crore rupees ವೆಚ್ಚವಾಗುತ್ತೆ ಅಂತ ವರ್ಲ್ಡ್ ಎಕನಾಮಿಕ್ ಫೋರಂ ಹೇಳಿದೆ. ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ನಡೀತಾ ಇರುವಂತಹ WEF ವಾರ್ಷಿಕ ಸಭೆಯಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಜೊತೆಗೆ 2021 ಸಂಭವಿಸಿದ ಜಾಗತಿಕ ಕಾಡ್ಗಿಚ್ಚಿನಿಂದ 6,450 megatons ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ರಿಲೀಸ್ ಆಗಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. 2000 ಇಲ್ಲಿಯ ತನಕ USA 15 lakh ಕಾಡ್ಗಿಚ್ಚುಗಳು ದಾಖಲಾಗಿವೆ. 2019 and 2020 ಆಸ್ಟ್ರೇಲಿಯಾದಲ್ಲಿ ಸಂಭವಿಸಿದ್ದ ಕಾಡ್ಗಿಚ್ಚಿನಿಂದ ಒಂದಲ್ಲ ಎರಡಲ್ಲ ಸುಮಾರು 300 crore ಪ್ರಾಣಿಗಳು ಸಾವನ್ನಪ್ಪಿವೆ ಅಥವಾ ಸ್ಥಳಾಂತರಗೊಂಡಿವೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಇನ್ನು ಇಂತಹ ಅಗ್ನಿ ಅವಘಡಗಳಿಂದ ವಾತಾವರಣಕ್ಕೆ ಬಿಡುಗಡೆಯಾಗುವ ಕಾರ್ಬನ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ ಕೃತಕ ಬುದ್ಧಿಮತ್ತೆ ಸಹಾಯ ಮಾಡುತ್ತೆ. ಇನ್ನು ಕಳೆದ ವರ್ಷ ಈ ಕಾಡ್ಗಿಚ್ಚಿನ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಅಂತ ಕೃತಕ ಬುದ್ಧಿಮತ್ತೆ ಬಳಸಿ ಫೈರ್ ಏಡ್ ಅನ್ನೋ ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಲಾಗಿದೆ. ಈ ತಂತ್ರಜ್ಞಾನವನ್ನು ಬಳಸಿ 2022 ಟರ್ಕಿಯ ದಕ್ಷಿಣ ಏಜಿಯನ್ ಮತ್ತು ಪಶ್ಚಿಮ ಮೆಡಿಟರೇನಿಯನ್
ಪ್ರದೇಶದಲ್ಲಿ ಈ ದುರಂತಗಳನ್ನು ಕಂಟ್ರೋಲ್ ಮಾಡಲಾಗಿದೆ ಅಂತ WEF ಹೇಳಿದೆ. ಇತ್ತ ಹವಾಮಾನ ಬದಲಾವಣೆಯಿಂದ ಮಲೇರಿಯಾ ರೋಗದ ಹರಡುವಿಕೆ ಹೆಚ್ಚಾಗ್ತಾ ಇದೆ ಅಂತ ದಾವೋಸ್ನ ಸಭೆಯಲ್ಲಿ ವಿಶ್ವದ ಅತಿದೊಡ್ಡ ಆರೋಗ್ಯ ನಿಧಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪೀಟರ್ ಸ್ಯಾಂಡ್ಸ್ ಹೇಳಿದ್ದಾರೆ. ಜೊತೆಗೆ ಪಾಕಿಸ್ತಾನದಲ್ಲಿ ಉಂಟಾಗಿದ್ದ ಇತ್ತೀಚಿನ ಪ್ರವಾಹಗಳು ಮತ್ತು 2021 ಮೊಜಾಂಬಿಕ್ಕಿಗೆ ಅಪ್ಪಳಿಸಿದ ಚಂಡಮಾರುತದ ನಂತರ ಮಲೇರಿಯಾ ಸೋಂಕಿನಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ ಅಂತ ಸ್ಯಾಂಡ್ಸ್ ಹೇಳಿದ್ದಾರೆ. ಪಾಕಿಸ್ತಾನದ ಪ್ರಸಿದ್ಧ ವಕೀಲ ಅಬ್ದುಲ್ ಲತೀಫ್ ಅಫ್ರೀದಿ ಅವರನ್ನ ಪೇಶಾವರ ಹೈಕೋರ್ಟ್ನಲ್ಲೇ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಹೈಕೋರ್ಟ್ನ ರೂಮ್ ಒಂದರಲ್ಲಿ ಕೂತಿದ್ದ ಅಫ್ರೀದಿ ಮೇಲೆ ಅದ್ನಾನ್ ಅನ್ನೋ ತರಬೇತಿ ಪಡೆಯುತ್ತಿದ್ದ ಲಾಯರ್ ಗುಂಡಿನ ದಾಳಿ ಮಾಡಿದ್ದಾರೆ. ಆರೋಪಿ ಅದ್ನಾನ್ ಅನ್ನ ಅರೆಸ್ಟ್ ಮಾಡಲಾಗಿದ್ದು ವೈಯಕ್ತಿಕ ದ್ವೇಷದಿಂದ ಹತ್ಯೆ ಮಾಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಮೃತ ವಕೀಲ ಅಫ್ರೀದಿ ಅಲ್ಲಿನ ಸುಪ್ರೀಂ ಕೋರ್ಟ್ನ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಈ ಹಿಂದೆ ಕಾರ್ಯನಿರ್ವಹಿಸಿದ್ರು. ಇನ್ನು ಇವರ ನಿಧನಕ್ಕೆ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಸಂತಾಪ ಸೂಚಿಸಿದ್ದಾರೆ. ಕಂಪನಿಯ ಪಾಲಿಸಿಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ 100 ಹೆಚ್ಚು ಉದ್ಯೋಗಿಗಳನ್ನು ವಜಾ ಮಾಡಲಾಗಿದೆ ಅಂತ ಚೀನಾದ ಟೆಕ್ ದೈತ್ಯ ಟೆನ್ಸೆಂಟ್ ಕಂಪನಿ ತಿಳಿಸಿದೆ. ಅದರಲ್ಲಿ ಕೆಲವರನ್ನ ಪೊಲೀಸರಿಗೆ ಒಪ್ಪಿಸಿದ್ದು ಲಂಚ ಮತ್ತು ಹಣದ ದುರುಪಯೋಗ ಕೇಸ್ನಲ್ಲಿ ಅಪರಾಧಿಗಳು ಅಂತ ಸಾಬೀತಾಗಿದ್ದಾರೆ. ಕಂಪನಿಯೊಳಗೆ ಭ್ರಷ್ಟಾಚಾರ ಮತ್ತು ವಂಚನೆಯ ಸಮಸ್ಯೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಟೆನ್ಸೆಂಟ್ನ ಆಂಟಿ ಫ್ರಾಡ್ ತನಿಖಾ ವಿಭಾಗ ತನಿಖೆಯನ್ನು ಚುರುಕುಗೊಳಿಸಿದೆ ಅಂತ ಕಂಪನಿ ತಿಳಿಸಿದೆ. ಅಫ್ಘಾನಿಸ್ತಾನವನ್ನು ಆಳ್ತಾ ಇರುವಂತಹ ತಾಲಿಬಾನಿಗಳು ತಾವೇ ರೆಡಿ ಮಾಡಿದ್ದೀವಿ ಅಂತ ಹೇಳಿಕೊಂಡು ಅವರ ಮೊದಲ ಸ್ವದೇಶಿ ನಿರ್ಮಿತ Mada 9 ಅನ್ನೋ ಸೂಪರ್ ಕಾರನ್ನ ಲಾಂಚ್ ಮಾಡಿದ್ದಾರೆ. ಕಾಬೂಲ್ನ ಕಾರು ತಯಾರಕ ಕಂಪನಿ ಎನ್ಟಾಪ್ ಮತ್ತು ಅಫ್ಘಾನಿಸ್ತಾನ್ ಟೆಕ್ನಿಕಲ್ ವೊಕೇಶನಲ್ ಇನ್ಸ್ಟಿಟ್ಯೂಟ್ ಈ ಕಾರನ್ನ ತಯಾರಿಸಿ ಬಿಡುಗಡೆ ಮಾಡಿದೆ. ಕಂಪನಿಯ ಈ ಕೆಲಸಕ್ಕೆ ತಾಲಿಬಾನಿ ಸರ್ಕಾರ ಪ್ರಶಂಸಿಸಿದೆ. ಇನ್ನು ಟೊಯೋಟಾ ಕೊರೋಲಾ ಹ್ಯಾಚ್ ಬ್ಯಾಚ್ ಕಾರ್ಗೆ ಈ ಸೂಪರ್ ಕಾರ್ ಪ್ರತಿಸ್ಪರ್ಧಿ ಅಂತ ಕಾರಿನ ತಯಾರಕ ಕಂಪನಿ ಹೇಳ್ಕೊಂಡಿದೆ. ಜೊತೆಗೆ ಈ ಕಾರ್ ಅಫ್ಘಾನಿಸ್ತಾನ ಮತ್ತು ಸರ್ಕಾರದ ಆಡಳಿತಕ್ಕೆ ಗೌರವದ ವಿಷಯ ಅಂತ ತಾಲಿಬಾನ್ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ಹೇಳಿದ್ದಾರೆ. ಇನ್ನು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡ್ಬರೋಣ ಒಂದು ಕ್ವಿಕ್ ರೌಂಡ್ಸ್ ಅಪ್ನಲ್ಲಿ. ಕಳೆದ ವರ್ಷ ರ್ಯಾಲಿಯಲ್ಲಿ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮೇಲೆ ಹತ್ಯೆ ಪ್ರಯತ್ನ ಮಾಡಲಾಗಿತ್ತು. ಈ ಕೇಸ್ಗೆ ಸಂಬಂಧಿಸಿದಂತೆ ಮತ್ತೆ 3 ಶಂಕಿತರನ್ನ ಅರೆಸ್ಟ್ ಮಾಡಲಾಗಿದೆ. ಶಸ್ತ್ರಾಸ್ತ್ರಗಳ ಡೀಲರ್ ಸಂಜಯ್ ಭಂಡಾರಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಲಂಡನ್ ಕೋರ್ಟ್ ಆದೇಶ ಮಾಡಿತ್ತು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಬ್ರಿಟನ್ನ ಗೃಹ ಸಚಿವೆ ಸುಯೆಲ್ಲಾ ಬ್ರೆವರ್ಮನ್ ಕೂಡ ಅನುಮತಿ ನೀಡಿದ್ದಾರೆ. ಆಪಲ್ನ ಸಪ್ಲೈ ಕಂಪನಿ ಫಾಕ್ಸ್ ಕಾನ್ ತನ್ನ ಬಿಸ್ನೆಸ್ ಹೆಡ್ ಅನ್ನ ಚೇಂಜ್ ಮಾಡಿದೆ. ಮೈಕಲ್ ಜಿಯಾಂಗ್ ಅವರನ್ನ ಹೊಸದಾಗಿ ಈ ಹುದ್ದೆಗೆ ನೇಮಕ ಮಾಡಿದೆ. ಈ ಮುಂಚೆ ಈ ಸ್ಥಾನದಲ್ಲಿ ವಾಂಗ್ ಶ್ರಾಂಗ್ ಯಾಂಗ್ ಇದ್ರು. ಮಾರ್ಟಿನ್ ಲೂಥರ್ ಕಿಂಗ್ರ ದಿನವನ್ನ ಆಚರಿಸುವ ವೇಳೆ ಗುಂಡಿನ ದಾಳಿ ನಡೆದು ಕನಿಷ್ಠ 8 ಜನ ಸಾವನ್ನಪ್ಪಿರುವ ಘಟನೆ ಫ್ಲೋರಿಡಾದಲ್ಲಿ ನಡೆದಿದೆ. ಆಚರಣೆ ವೇಳೆ ಎರಡೂ ಗುಂಪಿನ ನಡುವೆ ಗಲಾಟೆ ಉಂಟಾಗಿ ಗುಂಡಿನ ದಾಳಿ ನಡೆಸಲಾಗಿದೆ ಅಂತ ಅಲ್ಲಿನ ಪೊಲೀಸರು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.